ಇವತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಮುನಿರತ್ನ ಅವರು ಬಹುಶಃ ಹೇಳದೇ ಆದರೆ ಕೈಲಾಸವನ್ನೇ ಈ ಭೂಮಿಗೆ ತಂದಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಒಂದು ಹಾರ್ದಿಕ ಶುಭಾಶಯಗಳು. ಈಗಾಗಲೇ ಮೊದಲಿಂದಲೂ ಕೂಡ ನಾವು ಈ ಜಾಗರಣೆಯನ್ನು ಮನೆ ಮನೆಯಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಇದೊಂದು ಬೃಹತ್ ಸಾರ್ವಜನಿಕ ಒಂದು ಜಾಗರಣೆ ಅಂತಲೇ ಹೇಳಬೇಕಾಗುತ್ತೆ ಇವತ್ತು. ಯಾಕೆಂದರೆ ಈಗಾಗಲೇ ನಮ್ಮ ಸ್ನೇಹಿತರು ಮಾತಾಡಿದರು, ಇವತ್ತು ಎಲ್ಲ ದೇವರಲ್ಲೂ ಕೂಡ ಇವತ್ತು ಪರಮೇಶ್ವರ ಒಂದು ವಿಶೇಷವಾದಂಥ ವ್ಯಕ್ತಿತ್ವ ಇದೆ ಅಂತ. ಯಾಕಪ್ಪ ಅಂದರೆ ಯಾವತ್ತೂ ನೋಡಬಹುದು ಈಶ್ವರ ಅಂದರೆ ಬಹಳ ಸರಳತೆಯ ಸಂಕೇತ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ಬೂದಿ ಹಚ್ಕೊಂಡಿರ್ತಾರೆ, ಯಾವುದೇ ಒಡವೆ ಹಾಕಿರೋದಿಲ್ಲ. ಸೊ ಅದರಿಂದ ಪರಮೇಶ್ವರನಿಗೆ ನಮ್ಮ ಸಾಂಸ್ಕೃತಿಕ ಮತ್ತು ನಮ್ಮ ಈ ದೇವರ ಪಟ್ಟಿಯಲ್ಲಿ ಬಹಳ ಅತ್ಯುನ್ನತ ಸ್ಥಾನ ಇದೆ. ಈಗೆಲ್ಲ ನಾವು ನೋಡ್ತಾ ಇದ್ದೀವಿ, ಇದು ಇವಾಗೆಲ್ಲ ನೀರಿಗೆ ಹಾಹಾಕಾರ ಇದೆ, ಆದರೆ ಪರಮೇಶ್ವರನ ತಲೆಯಲ್ಲೇ ಗಂಗೆ ಇದ್ದಾಳೆ. ಬಹುಶಃ ಆ ಗಂಗೆ ಬೇಗ ಭೂಮಿಗೆ ಬರಲಿ, ಈ ನೀರಿನ ಹಾಹಾಕಾರ ನಿಲ್ಲಲಿ ಅಂತ ನಾವೆಲ್ಲ ಇವತ್ತು ಶಿವರಾತ್ರಿ ದಿವಸ ಪರಮೇಶ್ವರನನ್ನು ಬೇಡ್ಕೊಳ್ಳೋಣ. ಇವಾಗ ನಾವು ಒಳ್ಳೆ ಯಾವುದೇ ವೃತ್ತಿ ಆಗ್ಬೋದು, ಆ ವೃತ್ತಿಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದರೆ ಸಮಾಜ ಗುರುತಿಸುತ್ತೆ, ಹಾಗೆ ಇದು ಜನರಿಗೆ ಒಳ್ಳೆಯದಾಗುತ್ತೆ. ನಾವು ಒಳ್ಳೆ ಕೆಲಸ ಮಾಡ್ತೀವೋ ಅಥವಾ ಕೆಟ್ಟ ಕೆಲಸ ಮಾಡ್ತೀವೋ ಅಂತ ಇಬ್ಬರಿಗೆ ಮಾತ್ರ ಗೊತ್ತಿರುತ್ತೆ. ಅದು ಅಂತರಾತ್ಮಕ್ಕೆ ಗೊತ್ತಿರುತ್ತೆ, ಇನ್ನೊಂದು ಪರಮಾತ್ಮನಿಗೆ ಗೊತ್ತಿರುತ್ತೆ. ಅದರಿಂದ ನಾವು ಒಳ್ಳೆ ಕೆಲಸವನ್ನು ಮಾಡಬೇಕಾಗತ್ತೆ. ನಾವು ಇವತ್ತು ಈ ಕ್ಷೇತ್ರದಲ್ಲಿ ಇವತ್ತು ಸಾವಿರಾರು ಜನ ಇವತ್ತು ಸೇರಿದ್ದೀರಿ. ಅದಕ್ಕೆ ಈ ಆಧ್ಯಾತ್ಮಿಕ ಸಭೆ ಅಂತಲೇ ಹೇಳ್ಬೋದು ಇದು. ಈ ಆಧ್ಯಾತ್ಮಿಕ ಸಭೆ ದೈವತ್ವ ಅಂತ ಹೇಳ್ತೀವಿ ನಾವು, ಅಥವಾ ಮನುಷ್ಯತ್ವ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ದೈವತ್ವ ಅಥವಾ ಮನುಷ್ಯತ್ವ ಮೃಗತ್ವ ಅಂದರೆ ಏನಪ್ಪ ಅಂದರೆ, ಮೃಗತ್ವ ಅಂದರೆ ಬೇರೆಯವರ ಕಣ್ಣಲ್ಲಿ ನೀರು ಬರೆಸೋದು ಮೃಗತ್ವ. ಬೇರೆಯವರ ಕಣ್ಣಲ್ಲಿ ನೀರು ಬರೆಸದೇ ಇರೋದೇ ದೈವತ್ವ. ಬಂದಂಥ ನೀರನ್ನು ಒರೆಸುವಂಥದ್ದು ಮನುಷ್ಯತ್ವ. ಸೊ ಹೀಗಾಗಿ ನಾವೆಲ್ಲ ಮನುಷ್ಯರಾಗಬೇಕು, ಮನುಷ್ಯತ್ವ ಇದು ಮಾಡಬೇಕು. ಈಗಾಗಲೇ ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ನಾವು ಹೃದ್ರೋಗ ತಜ್ಞನಾಗಿ ಸುಮಾರು 75 ಲಕ್ಷ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ, 8 ಲಕ್ಷ ಜನರಿಗೆ ಆಪರೇಷನ್ ಮಾಡಿದ್ದೇವೆ. ನಾನು ಅಂತ ಹೇಳಲ್ಲ, ನಾವು ಅಂತ ಹೇಳಬೇಕಾಗುತ್ತೆ, ನಾವು ಮಾಡಿದ್ದೇವೆ ಅಂತ. ಯಾಕೆಂದರೆ ನಾನು ಅಂದರೆ ಅಹಂಕಾರ ಆಗ್ಬಿಡುತ್ತೆ, ನಾವು ಅಂದರೆ ಅಲಂಕಾರ ಆಗುತ್ತಂತೆ. ಸೊ ಅದರಿಂದ ಸೊ ನಾವು ಎಲ್ಲ ಸೇರಿ ಮಾಡಿದ್ದೇವೆ. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸೊ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು.